ಈಗ ನೋಡ್ಬೋದು ಜಪಾನೀಸ್ ರೆಡ್ಡು ರೆಡ್ ಡೈಮಂಡು ಮತ್ತು ತೈವಾನ್ ರೆಡ್ ಅಂತ ಕರೀತಕ್ಕಂಥ ಈ ಗಿಡ ಬಂದು ಇದು ತು ಆ್ಯಕ್ಚುಲಿ ಬಂದು ಇದರ ಹೆಸರು ಬಂದು ಜಪಾನ್ ರೆಡ್ ಅಂತ ಕರೀತಾರೆ ಕೆಲವರು ರೆಡ್ ರೆಡ್ ಡೈಮಂಡ್ ಅಂತ ಕರೀತಾರೆ ಇದು ಎಲ್ಲನೂ ಒಂದೇ ವೆರೈಟಿ ಜನಗಳು ಸುಮ್ಮನೆ ಬೇರೆ ಬೇರೆ ಹೆಸರುಗಳಿಡ್ತಾ ಇದ್ದಾರೆ ಅಷ್ಟೇ ಇದನ್ನು ಇದು ಆ್ಯಕ್ಚುಲಿ ಬಂದು ಜಪಾನ್ ರೆಡ್ ಅಂತ ಇದು ಸೀಡ್ಲೆಸ್ ಗಿಡ ಇದು ಬೀಜ ಇರೋಲ್ಲ ಸೀಡ್ಲೆಸ್ ಗಿಡ ಇದು ಈಗ ನೋಡ್ಬೋದು ಈಗ ನಾವು ನಾಟಿ ಮಾಡಿ ಇದು ನಾಲ್ಕು ತಿಂಗಳಾಗಿದೆ ಇದನ್ನು ಈ ಥರ ಬ್ರಾಂಚಸ್ ಎಲ್ಲೆಲ್ಲ ಬಂದಿದೆ ಎಲ್ಲ ಕಟಿಂಗ್ ಮಾಡಿದೆ ಎಲ್ಲ ಬ್ರಾಂಚಸ್ ಬಂದಿದೆ ಮತ್ತು ಹೂವು ಪಿಂದೆನೂ ಬಂದಿದೆ ಎಲ್ಲನೂ ನೋಡ್ಬೋದು ಇವಾಗ ಇದಕ್ಕೂ ಗೊಬ್ಬರಗಳು ಹಾಕ್ತಾಯಿದ್ದೀವಿ ನೋಡಿ ನಾವು ನಾವು ಗೊಬ್ಬರಗಳು ಹಾಕಿದ್ದೀವಿ ಆಲ್ರೆಡಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಗೊಬ್ಬರಗಳು ಹಾಕಿದ್ದೀವಿ ಡಿ ಎ ಪಿ ಪೊಟಾಸು ಸೂಪರು ಓಕೆ ವ್ಯಾಮು ಮತ್ತು ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಒಂಗೆ ಹಿಂಡಿ ಇವೆಲ್ಲ ಹಾಕಿದ್ವಿ ಪ್ರತಿಯೊಂದು ಬೋದುಗ ಬೋದುಗಳಿಗೆ ಹಾಕಿದ್ದೀವಿ ನೋಡಿ ಹಾಕಿ ಇದನ್ನು ನೀಟಾಗಿ ನಾವು ಮುಚ್ತಾಯಿದ್ದೀವಿ ನೋಡ್ಬೋದು ನೀವು ಇದು ನೀಟಾಗಿ ನೋಡ್ಬೋದು ಗೊಬ್ಬರಗಳೆಲ್ಲ ಹಾಕಿದ್ದೀವಿ ನೋಡಿ ಪಾತಿಗಳು ಮಾಡಿ ತುಂಬ ಜನಕ್ಕೆ ಹೇಳ್ತೀನಿ ಗಿಡದಿಂದ ಒಂದು ಅಡಿ ದೂರ ಒಳಗಡೆ ಒಂದು ಅರ್ಧ ಅಡಿ ಬಿಟ್ಟು ಗೊಬ್ಬರ ಒಳಗಡೆ ಹಾಕಿ ಮೇಲೆ ಮಣ್ಣು ಮುಚ್ಚಬೇಕು ನೋಡಿ ಯಾವ ರೀತಿ ನಾವು ಮುಚ್ತಾ ಅಂತ ಈ ರೀತಿ ಮುಚ್ಚಿದ್ರೆ ಈ ಗಿಡ ಅನ್ನೋದನ್ನ ನಿಮಗೆ ಡೆವಲಪ್ಮೆಂಟ್ ಚೆನ್ನಾಗತ್ತೆ ಈ ಮಣ್ಣು ನಾವು ನಮ್ಮ ಮೇಲೆ ನಾವು ಮಣ್ಣು ಹಾಕ್ತೀವಲ್ಲ ಈ ಮಣ್ಣು ಹೋಗಿ ಗೊಬ್ಬರ ಗೊಬ್ಬರಗಳನ್ನ ಗೊಬ್ಬರದಲ್ಲಿರಕ್ಕಂಥ ರಸವನ್ನು ಕರಗಿಸ್ತದೆ ಮಣ್ಣು ಅದರಿಂದ ಗಿಡ ಅನ್ನೋದನ್ನ ಡೆವಲಪ್ಮೆಂಟ್ ಆಗುತ್ತೆ ಪ್ರತಿಯೊಂದು ಬೇರಿಗೂ ನಿಮಗೆ ಸಾರಾಂಶ ಅನ್ನೋದು ಸಿಗುತ್ತೆ ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ಜಪನೀಸ್ ರೆಡ್ ಡೈಮಂಡ್ ಅಂತ ಆಮೇಲೆ ಇದರಲ್ಲೇ ಒಂದು ತೈವಾನ್ ವೈಟ್ ಇದೆ ಒಂದು ಲೈನ್ ತೈವಾನ್ ವೈಟ್ ಮಾಡಿದ್ದೀವಿ ನಿಮಗೆ ಅದನ್ನು ತೋರಿಸ್ತೀನಿ ಇದು ನೋಡ್ಬೋದು ಇದು ಒಂದು ತೈವಾನ್ ವೈಟ್ ಅಂತ ನೋಡ್ಬೋದು ಅಷ್ಟೇ ಈಗ ನಾಲ್ಕು ತಿಂಗಳಾಗಿದೆ ನಟಿ ಮಾಡಿ ಎಲ್ಲನೂ ಬ್ರ್ಯಾಂಚಸ್ ಬಂದಿದೆ ಇದನ್ನು ನಾನು ಒಂದು ಬೇರೆ ಮೆಥಡ್ ಮಾಡೋಣ ಅಂತ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ಅದ್ರ ಸಂಬಂಧ ಅದನ್ನು ನೀಟಾಗಿ ಲೆವೆಲ್ ಮಾಡಿಸ್ತಾ ಇದ್ದೀನಿ ಇದಕ್ಕೆ ವೀಡ್ ಮ್ಯಾಟ್ ಹಾಕ್ತಾ ಇದ್ದೀನಿ ವೀಡ್ ಮ್ಯಾಟು ಅಂದರೆ ಕಸ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ವೀಡ್ ಮ್ಯಾಟ್ ಹಾಕ್ತಾ ಇದ್ದೀನಿ ಯಾಕಂದರೆ ಸುಮಾರು ಜನಕ್ಕೆ ಗೊತ್ತು ಈ ಸಿಗ್ತಾ ಇಲ್ಲ ಈ ಕಸ ತೆಗೆಯೋರು ಇಲ್ಲ ಲೇಬರ್ ಸಿಕ್ಬೇಕಂತಂದ್ರೂ ಅವ್ರ ಮನೆ ಹತ್ರ ಹೋಗಿ ಕರ್ಕೊಂಡು ಬರಬೇಕು ಮತ್ತು ಕರ್ಕೊಂಡು ಹೋಗಿ ಬಿಡಬೇಕು ಅವ್ರನ್ನ ಅಂತ ಪರಿಸ್ಥಿತಿ ಬಂದಿದೆ ಓಕೆ ಅದರಿಂದ ನಾನು ವೀಡ್ ಮ್ಯಾಟ್ ಅನ್ನೋದು ಇದ್ದೀನಿ ಇದನ್ನು ಯಾವ ರೀತಿ ಹಾಕ್ತೀನಿ ಅಂತ ನಿಮಗೆ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಇದು ಜಪನೀಸ್ ರೆಡ್ ಡೈಮೆಂಟು ಎಲ್ಲ ಚೆನ್ನಾಗಿ ಬಿಡ್ತದೆ ಈ ಜಪನೀಸ್ ರೆಡ್ಡಲ್ಲಿ ಏನಪ್ಪ ಅಂತಂದರೆ ಈ ಹೂವು ಪಿಂದೆ ಜಾಸ್ತಿ ಬರುತ್ತೆ ಆದರೆ ಸ್ವಲ್ಪ ನಿಲ್ಲೋದು ಕಷ್ಟ ಅದು ಅದರಿಂದ ಇದಕ್ಕೂ ಸ್ವಲ್ಪ ಸ್ಪ್ರೇಗಳು ಚೆನ್ನಾಗಿ ಮಾಡ್ಕೋಬೇಕು ಹೂವು ಪಿಂದೆ ಬಂದಾಗ ಸ್ವಲ್ಪ ಸ್ಪ್ರೇಗಳು ಚೆನ್ನಾಗಿ ಮಾಡಿಕೊಂಡ್ರೆ ಈ ಹೂವು ಪಿಂದೆ ಅನ್ನೋದನ್ನು ಉಳಿಸ್ಕೋಬೋದು ನಾವು ಕಾಯಿಗಳನ್ನು ಉಳಿಸ್ಕೋಬೋದು ಈ ನೋಡ್ಬೋದು ಎಲ್ಲ ಗಿಡಕ್ಕೂ ನಾವು ಗೊಬ್ಬರಗಳು ಹಾಕ್ತೀವಿ ಗೊಬ್ಬರ ಹಾಕಿ ಎಲ್ಲ ಮುಚ್ಚಿಸ್ತಾಯಿದ್ದು ನೋಡಿ ಇಲ್ಲಿ ನೋಡ್ಬೋದು ಈಗ ವ್ಯಾಮು ಡಿ ಎ ಪಿ ಪೊಟಾಸು ಸೂಪರು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ನೋಡ್ಬೋದು ನೀವು ಇದು ನಾನು ಗಿಡದ ಗಿಡಕ್ಕೆ ನಾಲ್ಕು ಅಡಿ ಸಾಲಿನ ಸಾಲಿಗೆ ನಾಲ್ಕು ಅಡಿ ಮಾಡಿಕೊಂಡಿರೋದು ನೀವು ಈ ರೀತಿ ಹೋಗಬೇಡಿ ಟೆನ್ ಬೈ ಫೈವ್ ಮಾಡ್ಕೋಬೇಡಿ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಈ ಲೈನ್ ಇದೆಲ್ಲ ನೋಡಿ ಗಿಡದ ಗಿಡಕ್ಕೆ ಐದು ಅಡಿ ಇರಲಿ ಸಾಲಿನ ಸಾಲಕ್ಕೆ ಹತ್ತು ಅಡಿ ಮಾಡ್ಕೋಬೇಕು ನೀವು ಓಕೆ ಈ ರೀತಿ ಮಾಡಿ ಮಾಡೋಕ್ಕೆ ಹೋಗ್ಬೇಡಿ ನಾನು ಒಂದು ಟ್ರೈಲ್ ನೋಡೋಣ ಬೇರೆ ಮೆಥಡ್ ಮಾಡೋಣ ಅಂತ ಒಂದು ಉದ್ದೇಶದಿಂದ ಇದು ಮಾಡ್ತಾಯಿದ್ದೀನಿ ಅಷ್ಟೇ ಓಕೆನಾ ನೀವು ಈ ರೀತಿ ಹೋಗ್ಬೇಡಿ ಟೆನ್ ಬೈ ಫೈವ್ ಗಿಡದ ಗಿಡ ಕೈದಡ್ಡಿ ಸಾಲಿನ ಸಾಲ ಹತ್ತಡ್ಡಿ ಮಾತ್ರ ನೀವು ಮಾಡ್ಕೊಬೇಕು ಅಷ್ಟೇ ಓಕೆನಾ